ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಡಿನ ಅಭಿವೃದ್ಧಿಯ ಹಾಗೂ ಬೆಳವಣಿಗೆಯ ಆತ್ಮಸಾಕ್ಷಿ ಮತ್ತು ಇಡೀ ವ್ಯವಸ್ಥೆಯ ಕನ್ನಡಿ, ಅದರಲ್ಲೂ ಕೂಡ ಸರ್ಕಾರಗಳು ಯಾವುದೇ ಬಂದರೂ ಕೂಡ ಆ ಸರ್ಕಾರವನ್ನು ಮುನ್ನಡೆಸತಕ್ಕಂಥ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾದದ್ದು ಮಾಧ್ಯಮ. ಅದಕ್ಕೆ ಅನ್ವರ್ತಕವಂತೆ ಇರತಕ್ಕಂಥದ್ದು ನಮ್ಮ ಪ್ರಜಾವಾಣಿ. ಆ ಪ್ರಜಾವಾಣಿ ನಾಡಿನ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಎಲ್ಲ ಸಮಸ್ಯಾತ್ಮಕ ವಿಚಾರಗಳಲ್ಲೂ ಕೂಡ ಇದುವರೆಗೂ ಕೂಡ ಆತ್ಮಸಾಕ್ಷಿಯಂತೆ ಕೆಲಸ ಮಾಡುತ್ತಾ ನಾಡಿನ ಎಲ್ಲ ಜವಾಬ್ದಾರಿತ ಸ್ಥಾನದಲ್ಲಿರುವ ವ್ಯಕ್ತಿಗಳ ಆತ್ಮಸಾಕ್ಷಿಯನ್ನು ಪದೇ ಪದೇ ನೆನಪಿಸುತ್ತಾ ಕೆಲಸ ಮಾಡುತ್ತಾ ಬಂದಿದೆ. ಅದೇ ಹಿನ್ನೆಲೆಯಲ್ಲಿ ಈಗ ವಿದ್ಯಾರ್ಥಿಗಳ ಬದುಕಿನಲ್ಲೂ ಕೂಡ ಅವರ ಭರವಸೆಯನ್ನು ಇಟ್ಟುಕೊಂಡು ಓದುತ್ತಿರುವ ಎಲ್ಲ ಮಕ್ಕಳಿಗೆ ಮಾರ್ಗದರ್ಶಿನಿಯಾಗಿ ಸ್ಪರ್ಧಾವಾಣಿ ಅಂತಕ್ಕಂಥ ಒಂದು ಮಾಸ್ಟರ್ ಮೈಂಡ್ ಪತ್ರಿಕೆ ಬರ್ತಾ ಇದೆ. ಮಾಸಿಕ ಪತ್ರಿಕೆಯಾಗಿರತಕ್ಕಂಥ ಇದು ರಾಜ್ಯದ, ರಾಷ್ಟ್ರದ, ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ, ಸಾಮಾಜಿಕ ಸಮಸ್ಯೆ, ಭೂಗೋಳ, ಇತಿಹಾಸ, ಸಮಾಜ ವಿಜ್ಞಾನ, ವಿಜ್ಞಾನ, ರೀಸನಿಂಗ್ ಮತ್ತು ಮೆಂಟಲ್ ಎಬಿಲಿಟಿ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರತಕ್ಕಂಥ ಸಿಲೆಬಸ್, ಹಳೆಯ ಪ್ರಶ್ನೆ ಪತ್ರಿಕೆ, ಸ್ಪರ್ಧೆಗಳಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವ ಉತ್ಸಾಹಕಾರಿ ಯುವಕರ ಅಧಿಕಾರಿಗಳ ಕಥೆಗಳನ್ನು ಬಿಂಬಿಸುತ್ತಾ ರಾಜ್ಯದ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಒಂದು ದೀವಿಗೆಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ಮಕ್ಕಳಿಗೆ ಯಾರಿಗೆ ಅಂತರ್ಜಾಲದ ಸಮರ್ಪಕ ಬಳಕೆ ಗೊತ್ತಿಲ್ಲವೋ ಅಂತವರೆಲ್ಲರಿಗೂ ಕೂಡ ಮಾರ್ಗದರ್ಶಿಯಾಗಿ ನಡೀತಿರ್ತಕ್ಕಂಥದ್ದು ಅತ್ಯುತ್ತಮ ಪತ್ರಿಕೆ ನಮ್ಮ ಮಾಸಿಕ ಪತ್ರಿಕೆ ಇದಾಗಿದೆ. ನಮ್ಮ ಪ್ರಜಾವಾಣಿಯ ಸಂಪೂರ್ಣ ಬಳಗಕ್ಕೆ ಯಶಸ್ವಿ ಅವರಿಗೆ ಒಳ್ಳೆಯದಾಗಲಿ, ಈ ಪತ್ರಿಕೆಯನ್ನು ಓದುವ ಎಲ್ಲಾ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ. ಶುಭ ಹಾರೈಸ್ತೇವೆ, ಶುಭವಾಗಲಿ, ಧನ್ಯವಾದ.